ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕನಕ. ಸೊ ಈಗ ನಾನು ಮತ್ತೆ ಮೂರು ಹುದ್ದೆಯ ವಿಷಯವಾಗಿ ಬಂದಿದ್ದೇನೆ. ಸೊ ಈ ಮೂರು ಬೆಂಗಳೂರಿನಲ್ಲೇ ಅವಕಾಶ ಇರುವಂಥದ್ದು. ಸೊ ಒಂದು DRDO ಅಲ್ಲಿ ಇರುವಂಥದ್ದು, ಮತ್ತೊಂದು BEL, ಮತ್ತೊಂದು BMTC. ಸೊ ಇದು 10th ಪಾಸ್ ಆಗಿರೋರಿಗೆ ಒಂದು ಅವಕಾಶ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ತಿಳ್ಕೊತಾ ಹೋಗೋಣ. ನೋಡಿ ಎಲ್ಲರೂ, ಅದಕ್ಕಿಂತ ಮುಂಚೆ ತಪ್ಪದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡೋಣ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಏನೇನಿದೆ ಅಂತ ಹೇಳಿ. ನೋಡಿ, ಇಲ್ಲಿ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೊಟಿಕ್ಸ್, CAIR, ಬೆಂಗಳೂರು. ಸೊ DRDO ಒಂದು ಸಂಸ್ಥೆ ಅಂತ ಹೇಳ್ಬೋದು. ಸೊ CV ರಾಮನ್ ನಗರ್ ಬೆಂಗಳೂರಲ್ಲಿ ಇರುವಂಥ ಒಂದು ಸಂಸ್ಥೆ. ಸೊ ಇಲ್ಲಿ ಕರೆದಿರುವಂಥ ಕೆಲವೊಂದು ಅಪ್ರೆಂಟಿಸ್ ಪೊಸಿಷನ್ಸ್ಗೆ ಕರೆದಿದ್ದಾರೆ ಇಲ್ಲಿ. ಸೊ ನೋಡ್ಬೋದು ನೀವು ಅಪ್ರೆಂಟಿಸ್ ಪೊಸಿಷನ್ಸ್ ಕರೆದಿದ್ದಾರೆ. ನೋಡಿ, ಗ್ರಾಜ್ಯುಯೇಟ್ ಅಪ್ರೆಂಟಿಸ್ಶಿಪ್ ಟ್ರೈನಿಸ್ ಅಂತ ಕರೆದಿರುವಂಥದ್ದು. ಇಲ್ಲಿ BTech ಆಗಿರಬೇಕು. ಯಾವ್ಯಾವ ವಿಷಯದಲ್ಲಿ ಅಂತಂದರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಕರೆದಿರುವಂಥದ್ದು. ಸೊ ನೋಡಿ, ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ 24 ವೇಕೆನ್ಸಿಸ್ ಇರುವಂಥದ್ದು, ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ 8, ಮೆಕ್ಯಾನಿಕಲ್ಗೆ 1 ವೇಕೆನ್ಸಿ ಇರುವಂಥದ್ದು. ಮತ್ತು ವಯೋಮಿತಿ ನೋಡಿ 18 ರಿಂದ ಕೇಳಿದ್ದಾರೆ. ಮತ್ತು ನೋಡಿ, ಅನ್ರಿಸರ್ವ್ಡ್ಗೆ 27, OBC ಗೆ 30, SC ST ಗೆ 32, ಮತ್ತು ಫಿಸಿಕಲಿ ಚಾಲೆಂಜ್ ಅವ್ರಿಗೆ 37 ವರ್ಷ ಅಂತ ಹೇಳಿ ಕೇಳಿರುವಂಥದ್ದು. ನೋಡಿ, ಇದಕ್ಕೆ ಎಲ್ಲ ಡಿಗ್ರಿ ಆಗಿದ್ರೆ ಸಾಕಾಗೋ, BE BTech ಆಗಿದ್ರೆ ಸಾಕು. ಸೊ ಅವ್ರು ಇದಕ್ಕೆ ಅವಕಾಶ ಇರುತ್ತೆ. ಸೊ ನೋಡಿ, ಒಟ್ಟು 33 ಪೊಸಿಷನ್ಸ್ಗೆ ಕರೆದಿರುವಂಥದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಡಿಪ್ಲೊಮಾದವ್ರಿಗೆ ಕರೆದಿದ್ದಾರೆ. ಡಿಪ್ಲೊಮಾದವ್ರಿಗೆ ಅಪ್ರೆಂಟಿಸ್ ಟ್ರೈನಿ. ಸೊ ಒಂದು ಪೊಸಿಷನ್ಗೆ ಕರೆದಿರುವಂಥದ್ದು. ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ಗೆ ಕರೆದಿರುವಂಥದ್ದು. ಇದು ಕೂಡ ಅಷ್ಟೇ, ವೇತನ ವಯೋಮಿತಿ ಸೇಮ್ ಅದೇ ರೀತಿಯಲ್ಲಿ ಇರುವಂಥದ್ದು. ಇಲ್ಲಿ ಕೇಳಿದ್ದಾರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಯಾವ್ದಾನ ಒಂದು ಬೋರ್ಡಿಂದ ನೀವು ಮಾಡಿರಬೇಕಾಗತ್ತೆ ಅಂತ ಹೇಳಿ ಕೇಳಿದ್ದಾರೆ. ಟೆಕ್ನಿಕಲ್ ಬೋರ್ಡಿಂದ ಮಾಡಿರಬೇಕು ಅಂತ ಹೇಳಿ ಹೇಳಿರುವಂಥದ್ದು. ನೋಡ್ತಾ ಇದ್ದೀರಾ ನೀವು. ಸೊ ಡ್ಯೂರೇಷನ್ ಆಫ್ ಟ್ರೈನಿಂಗ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ಅಪ್ರೆಂಟಿಶಿಪ್ ರೂಲ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟು ಡ್ಯೂರೇಷನ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಅಕಾರ್ಡಿಂಗ್ ಟು ಅಪ್ರೆಂಟಿಶಿಪ್ ರೂಲ್ ಅಂತ ಹೇಳಿ ಇಲ್ಲಿ ತೊಗೊಂಡಿರುವಂಥದ್ದು. ನೋಡಿ, ಎಲ್ಲ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡಬೇಕು ಅಂತಂದರೆ ಫಸ್ಟು ಈ ಒಂದು ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ನೀವು www.mhrd.nats.gov.in ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಇಟ್ ಮ್ಯಾಂಡೇಟರಿ ಅಂತ ಹೇಳಿ ಕೊಟ್ಟಿರುವಂಥದ್ದು BE BTech ಡಿಪ್ಲೊಮಾ ಸ್ಟೂಡೆಂಟ್ಸು. ಸೊ ಇಲ್ಲಿ ಹೋಗಿ ಫಸ್ಟು ಇಂಟ್ರೆಸ್ಟ್ ಇರುವಂಥವ್ರು ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಫಸ್ಟ್ ಅಂತಲೇ ಹೇಳ್ಬೋದಾಗಿದೆ. ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ಡಿಪ್ಲೊಮಾ BE BTech ಡಿಪ್ಲೊಮಾ ಮಾಡಿ 3 ವರ್ಷ ಆಗೋಗ್ಬಿಟ್ಟಿದ್ರೆ ಸೊ ಅವ್ರು ಅಪ್ಲೈ ಮಾಡೋವಾಗಿಲ್ಲ. ಕಂಪ್ಲೀಟ್ ವಿತಿನ್ 3 ಇಯರ್ಸ್ ಇರಬೇಕು ಕಂಪ್ಲೀಟ್ ಆಗಿ. ಅಕಸ್ಮಾತ್ ನೀವು ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿದ್ರೆ, ಸೊ ನೆಕ್ಸ್ಟು 3 ವರ್ಷದ ಒಳಗಡೆ ನೀವು ಇದಕ್ಕೆ ಅಪ್ಲೈ ಮಾಡಿದ್ರೆ ಈಗ ಎಲಿಜಿಬಲ್ ಆಗಿರ್ತೀರ. ಸೊ 3 ವರ್ಷ ಆದಮೇಲೆ ಅಪ್ಲೈ ಮಾಡಿದ್ರೆ ಎಲಿಜಿಬಲ್ ಇಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರೋದು. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಸೊ ಕ್ಯಾಂಡಿಡೇಟ್ಸ್ ವಿತ್ ಹೈಯರ್ ಕ್ವಾಲಿಫಿಕೇಶನ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ಹುದ್ದೆಗೆ ಮಾಸ್ಟರ್ಸ್ ಮಾಡಿರುವಂಥವ್ರು ಅವರೆಲ್ಲ ಅಪ್ಲೈ ಮಾಡೋಂಗಿಲ್ಲ. ಸೊ ಬಿಇಗೆ ಏನು ಕೇಳಿದ್ರೆ BE BTech ಬೇಕು, ಡಿಪ್ಲೊಮಾದವ್ರಿಗೆ ಡಿಪ್ಲೊಮಾದವ್ರಿಗೆ ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹೈಯರ್ ಕ್ವಾಲಿಫಿಕೇಶನ್ ಅಪ್ಲೈ ಮಾಡುವಂತಿಲ್ಲ ಅಂತ ಕೊಟ್ಟಿರುವಂಥದ್ದು. ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯಗಳೇನಿದೆ ಅಂತ ನೋಡೋಣ. ಸೊ ನೋಡಿ ಕ್ಯಾಂಡಿಡೇಟ್ಸ್, ನೋಡಿ ಯಾರಾದರೂ ಅಪ್ರೆಂಟಿಶಿಪ್ ಟ್ರೈನಿಂಗ್ನ ತಗೊಂಡಿದ್ದಾಗಿದ್ದರೆ ಅಥವಾ ಈಗ ತಗೊಂತ ಇರೋರು, ಸೊ ಈ ಒಂದು ಹುದ್ದೆಗೆ ಅಪ್ಲೈ ಇರೋದಿಲ್ಲ ಅಂತ, ಅಪ್ಲೈ ಮಾಡೋಗಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಕ್ಯಾಂಡಿಡೇಟ್ ಮೋರ್ ದೆನ್ 1 ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಸೊ ಇವಾಗ ಯಾರಾದರೂ ಕ್ಯಾಂಡಿಡೇಟ್ಸು ಡಿಪ್ಲೊಮಾ ಮಾಡಿ ಅಥವಾ ಇಂಜಿನಿಯರಿಂಗ್ ಮಾಡಿ 1 ವರ್ಷ ಎಲ್ಲಾದರೂ ಕೆಲಸ ಮಾಡಿದ್ದೀರಾ, ಅಪ್ಲೈ ಮಾಡಬೇಕು ಅಂತಂದರೆ ಇದಕ್ಕೆ ಅಪ್ಲೈ ಮಾಡೋಗಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮೋರ್ ದೆನ್ 1 ಇಯರ್ ಎಕ್ಸ್ಪೀರಿಯನ್ಸ್ ಅಂತ. ನೋಡಿ, ಇದೆಲ್ಲ ಅಪ್ಲೈ ಮಾಡೋಂಥದ್ದು ಇದೆಲ್ಲ ಕ್ಲೀನಾಗಿ ಇದನ್ನೆಲ್ಲ ಓದ್ಕೊಂಡು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ವೇತನವನ್ನು ಕೊಡ್ತಾ ಇದ್ದಾರೆ. ಸೊ 9,000 ರೂಪಾಯಿ ಡಿಗ್ರಿ ಮಾಡೋರಿಗೆ, ಡಿಪ್ಲೊಮದವ್ರಿಗೆ 8,000 ರೂಪಾಯಿ ತಿಂಗಳಿಗೆ ಕೊಡುವಂಥದ್ದು ಅಂತಲೇ ಹೇಳ್ಬೋದು. ಮೆಡಿಕಲ್ ಫಿಟ್ನೆಸ್ ಅಂತ ಎಲ್ಲ ಚೆಕ್ ಮಾಡ್ತಾರೆ. ನೋಡಿ, ಸೆಲೆಕ್ಷನ್ ಪ್ರೊಸೆಸ್ಸು ಭಾಳ ಸಿಂಪಲ್ ಇರುತ್ತೆ. ಸೊ ಯಾವುದೇ ರೀತಿಯಾದಂಥ ಶಾರ್ಟ್ ಲಿಸ್ಟಿಂಗ್ ಅಂತ ಬೇಸ್ ಆಫ್ ಮಾರ್ಕ್ಸ್ ಒಪ್ಪಿನಿಂದ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತಂದರೆ ಮೋಸ್ಟ್ಲಿ ನಿಮ್ಮ ಡಿಗ್ರಿ ಮತ್ತು ಡಿಪ್ಲೊಮೊ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ಮೇಲೆ, ಕ್ವಾಲಿಫೈಯಿಂಗ್ ಎಕ್ಸಾಮ್ ಮೇಲೆ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅದೇ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ, ಅದ್ರ ಬೇಸಿಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಫ್ ಪಾಸಿಬಲ್ ಇಂಟಿಮೇಟೆಡ್ ಬೈ ಮೇಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಬಯೋಡೇಟಾದಲ್ಲಿ ಕ್ಲೀನಾಗೆಲ್ಲ ಮೆನ್ಷನ್ ಮಾಡಿ ಮೇಲ್ ID ಎಲ್ಲ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಮೇಲಲ್ಲಿ ಇಂಟಿಮೇಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ಸೊ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಿದೆ ಅಂತಂದರೆ, ಏನೇನು ಡಾಕ್ಯುಮೆಂಟ್ಸ್ನ ನೀವು ಅಟ್ಯಾಚ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ನೋಡಿ, ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. RACGOV.in ಅಥವಾ DRDO.GOV.in ಗೆ ಹೋಗಿ. ಸೊ ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಫಿಲ್ ಅಪ್ ಕರೆಕ್ಟ್ ಡೀಟೇಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಹೇಗೆ ಅಂತ ಹೇಳಿ ಗೊತ್ತಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ನ ನೀವು ಒಂದು ಸರಿ ಕರೆಕ್ಟಾಗಿ ಓದಬೇಕಾಗತ್ತೆ. ನೋಡ್ತಾ ಇದ್ದಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಕ್ಲಿಯರಾಗಿ ಇಲ್ಲಿ ಕೊಟ್ಟಿರುವಂಥದ್ದು. ಆ ಡಾಕ್ಯುಮೆಂಟ್ಸ್ನ ನೀಟಾಗಿ ಲಿಸ್ಟ್ ಔಟ್ ಮಾಡಿಕೊಂಡು ಒಂದೇ ಸರಿ ಎಲ್ಲ ರೆಡಿ ಮಾಡಿಟ್ಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಸೊ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ನೋಡಿ, ಲಾಸ್ಟ್ ಡೇಟ್ 10ನೇ ತಾರೀಕು ಡಿಸೆಂಬರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಶಾರ್ಟ್ ಲಿಸ್ಟ್ ಮಾಡೋದು ಕಳಿಸೋ ಶಾರ್ಟ್ ಲಿಸ್ಟ್ ಪಬ್ಲಿಷಿಂಗ್ ಆಫ್ ದ ಕ್ಯಾಂಡಿಡೇಟ್ಸ್ ಫಾರ್ ಸರ್ಟಿಫಿಕೇಟ್ ವೆರಿಫಿಕೇಷನ್. ಸೊ 16 ಡಿಸೆಂಬರ್. ಸೊ ಅಕ್ಸೆಪ್ಟೆನ್ಸ್ ನೀವು ಅಕ್ಸೆಪ್ಟ್ ಮಾಡೋದಕ್ಕೆ 20 ಡಿಸೆಂಬರ್. ಸೊ ಈ ರೀತಿಯಾಗಿ ಎಲ್ಲ ಡೇಟ್ಸ್ನ ಕೊಟ್ಟಿದ್ದಾರೆ. ಸೊ ಈ ಡೇಟ್ಸ್ನ ನೀವು ಕರೆಕ್ಟಾಗಿ ನೋಡಿಕೊಂಡು, ಸೊ ನೀವು
ಅಪ್ಲೈ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಅವಕಾಶ ಬಂದು ಬಿ ಎಂ ಟಿ ಸಿಯಲ್ಲಿ, ನೋಡಿ ಬಿ ಎಂ ಟಿ ಸಿಯಲ್ಲಿ ಓಪನ್ ಆಗಿರುವಂಥದ್ದು. ಸೊ ಇದು ಕೂಡ ಅಪ್ರೆಂಟಿಶಿಪ್ಗೆ ಕರೆದಿದ್ದಾರೆ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಅಪ್ರೆಂಟಿಶಿಪ್ ಇಂಡಿಯಾ .gov.in ಗೆ ಹೋಗಬೇಕು. ನೋಡಿ ವೆಬ್ಸೈಟ್ ಇದೆ ನೋಡಿ ಇಲ್ಲಿ, APPRENTICESHIP.india.gov.in. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಸೊ ಇಲ್ಲಿ ಹೋದರೆ ಅಪ್ರೆಂಟಿಶಿಪ್ ಆಪರ್ಚುನಿಟೀಸ್ ಅಂತ ಇಲ್ಲಿರುತ್ತೆ. ನಾವು ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಈ ಒಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಅಪ್ರೆಂಟಿಶಿಪ್ ಆಪರ್ಚುನಿಟಿ ಅಂತ ಹೇಳಿ ಕೊಟ್ಟಿದ ತಕ್ಷಣ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದರೆ ನೋಡಿ ಇಲ್ಲಿ ಯಾವ ಕೋರ್ಸು, ಲೊಕೇಶನ್ನು ಅಂತ ಎಲ್ಲ ಕೊಟ್ಟಿರುವಂಥದ್ದು. ನೋಡಿ ಸರ್ಚ್ ಬೈ ಎಸ್ಟಾಬ್ಲಿಷ್ಮೆಂಟ್ ಅಂತ ಕೊಡ್ತಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಸರ್ಚ್ ಬೈ ಎಸ್ಟಾಬ್ಲಿಷ್ಮೆಂಟ್ ನೇಮ್. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಬಿ ಎಂ ಟಿ ಸಿ ಅಂತ ಹೇಳಿ ಇಲ್ಲಿ ಟೈಪ್ ಮಾಡಿ. ಸೊ ನೋಡಿ ಟೈಪ್ ಮಾಡಿದ ತಕ್ಷಣ ಬರುತ್ತೆ ಇಲ್ಲಿ ಇಷ್ಟೊಂದು ಅವಕಾಶಗಳು. ಸೊ ಬಿ ಎಂ ಟಿ ಸಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಕೊಡಬೇಕಾಗತ್ತೆ ನೀವಿಲ್ಲಿ. ಸೊ ಬಿ ಎಂ ಟಿ ಸಿ ಅಂತ ಕೊಡಬೇಕಾಗತ್ತೆ. ಅಥವಾ ನೋಡಿ ಬೆಸ್ಟು ನೀವು ಕೋರ್ಸ್ ಮೇಲೆ ನೀವು ಸರ್ಚ್ ಮಾಡ್ಬೋದು. ನೋಡಿ ಇಲ್ಲಿ ಸರ್ಚ್ ಕೋರ್ಸ್ ಅಂತ ಇರುತ್ತೆ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿ ಮೆಕ್ಯಾನಿಕ್ ಡೀಸೆಲ್ ಅಂತ ಟೈಪ್ ಮಾಡಿ. ಸೊ ನೋಡಿ ಮೆಕ್ಯಾನಿಕ್ ಡೀಸೆಲ್ ಅಂತ ಇಲ್ಲಿ ಬರುತ್ತೆ. ಸೊ ಇದು ಕೊಟ್ಟಿದ ತಕ್ಷಣ ನಿಮಗೆ ಸೊ ಇಲ್ಲಿ ಹಲವಾರು ಆಪರ್ಚುನಿಟೀಸ್ಗಳು ಇಲ್ಲಿ ತೋರಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಮೆಕ್ಯಾನಿಕಲ್ ಡೀಸೆಲ್, ಶ್ರೀ ಸಿಮೆಂಟ್ ಲಿಮಿಟೆಡ್ ಅಂತೆ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ. ಮತ್ತು ನೋಡಿ ಇಲ್ಲಿ ಮೆಕ್ಯಾನಿಕಲ್ ಡೀಸೆಲ್ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಬೆಂಗಳೂರು. ಸೊ ನೋಡಿ ಇಲ್ಲಿ ಆಲ್ರೆಡಿ ಪೋಸ್ಟೆಡ್ ಆನ್ 17/11/2021 ಅಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಸೊ ಡ್ಯೂರೇಷನ್ 25 ತಿಂಗಳು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನೀವೇನು ಮಾಡಬೇಕಂದ್ರೆ ವೀವ್ ಅಂತ ಇಲ್ಲಿ ಕೊಟ್ಟರೆ ಸೊ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುವಂಥದ್ದು. ನೋಡಿ ಎಸ್ಟಾಬ್ಲಿಷ್ಮೆಂಟ್ ಐಡಿ ಎಲ್ಲ ಬರುತ್ತೆ ನಿಮಗೆ. ನೋಡಿ ಇಲ್ಲಿ ಸ್ಟೈಫೆಂಡ್ ಬಂದ್ಬಿಟ್ಟು 8,000ರಿಂದ 9,000 ರೂಪಾಯಿ ಸ್ಟೈಫೆಂಡನ್ನು ಕೊಡುವಂಥದ್ದು. ಮತ್ತು ನೋಡಿ ಇಲ್ಲಿ ಅಡ್ರೆಸ್ ಕೆ ಎಚ್ ರೋಡ್, ಬೆಂಗಳೂರು ಅರ್ಬನ್, ನೆಕ್ಸ್ಟು ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನು ಮಿನಿಮಮ್ಮು 10th ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಫಾರ್ ದಿಸ್ ಆಪರ್ಚುನಿಟಿ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಸೊ ಈ ಒಂದು ಹುದ್ದೆಗೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದಾಗಿದೆ. ಸೊ ಫಸ್ಟ್ ಇದಕ್ಕೆ ನೀವು ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಸೊ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ನೆಕ್ಸ್ಟು ಮುಂದಿನ ಉದ್ಯೋಗ ಬಂದು ನೋಡಿ ಇಲ್ಲಿ ಬಿ ಎಲ್ ಇಂಡಿಯಾದಲ್ಲಿ ಕರೆದಿರುವಂಥದ್ದು. ಸೊ ಎಂ ಟೆಕ್ ಮಾಡಿರೋ ಒಂದು ಅವಕಾಶ. ನೋಡಿ ಇದು ಆನ್ ಪರ್ಮನೆಂಟ್ ಬೇಸಿಸ್, ಇದು ಪರ್ಮನೆಂಟ್ ಜಾಬ್ ಅಂತ ಹೇಳ್ಬೋದು. ನೋಡಿ ಪರ್ಮನೆಂಟ್ ಜಾಬ್ ಇದು. ಸೊ ಬೆಂಗಳೂರಿನಲ್ಲಿ ಒಂದು ಅವಕಾಶ. ಸೊ ಯಾರು ಎಂ ಟೆಕ್ ಮಾಡಿದ್ದೀರಾ ನೋಡಿ ಇಲ್ಲಿ ಏರೋಸ್ಪೇಸು ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿರೋರಿಗೆ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಅಂತ ಹೇಳಿ ಒಂದು ವಿಷಯದಲ್ಲಿ ಸೊ ಕೇಳಿರುವಂಥದ್ದು. ನೋಡಿ ಇ ಸಿ ಕೇಳಿದರೆ, ಕಂಪ್ಯೂಟರ್ ಸೈನ್ಸ್ ಕೇಳಿದರೆ, ಮೆಕ್ಯಾನಿಕಲ್ ಅವ್ರಿಗೆ ಹೇಳುವುದೇ ಇದೆ, ಮೆಕ್ಯಾಟ್ರಾನಿಕ್ಸ್ ಹೇಳುವುದೇ ಇದೆ, ಸೀನಿಯರ್ ಇಂಜಿನಿಯರ್ ಪೊಸಿಷನ್ಗೆ. ನೋಡಿ ಎಷ್ಟೆಷ್ಟು ಕ್ಯಾಟಗರಿ ವೈಸ್ ಓಪನಿಂಗ್ಸ್ ಇದೆ ಕೊಟ್ಟಿದ್ದಾರೆ. ನೋಡಿ ವಯೋಮಿತಿಯನ್ನು ಕೊಟ್ಟಿದ್ದಾರೆ 32 ವರ್ಷ ಅಂತ ಹೇಳಿ ಕೇಳಿದ್ದಾರೆ. ಸೊ ಎಷ್ಟು ಪೋಸ್ಟು? 10. ನೋಡಿ ವೇತನ ಶ್ರೇಣಿ ನೋಡಿ 50,000ರಿಂದ 160,000 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿ ಇರುವಂಥದ್ದು. ಮತ್ತು ನೋಡಿ ಅಲೋ ಬೇರೆ ಬೇರೆ ಅಲೋಯೆನ್ಸಸ್ ಕೂಡ ಎಲ್ಲ ಸೇರುತ್ತೆ ಇದ್ರ ಜೊತೆಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡೆಪ್ಯೂಟಿ ಮ್ಯಾನೇಜರ್ ಕರೆದಿದ್ದಾರೆ, ಇದು ಕೂಡ ಅಷ್ಟೇ. ಇ ಸಿ ಮಾಡಿರೋರಿಗೆ ಒಂದು ಅವಕಾಶ ಇದೆ, ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಿರೋ ಒಂದು ಅವಕಾಶ ಇದೆ. ಸೊ ಒಟ್ಟು 2 ಅಂತ ಹೇಳ್ಬೋದು. ಸೊ 36 ವರ್ಷ ವಯೋಮಿತಿ, 60,000ರಿಂದ 180,000 ರೂಪಾಯಿ, ಮತ್ತು ಬೇರೆ ಬೇರೆ ಅಲೋಯೆನ್ಸಸ್ ಕೂಡ ಇಲ್ಲಿ ಸೇರುತ್ತೆ. ನೋಡಿ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಮೇಲೆ ಹೇಗೆ, ಸೊ ಏಜ್ ಹೇಗೆ, ರಿಲ್ಯಾಕ್ಸೇಷನ್ಸ್ ಕೊಡ್ತಾರೆ. ಮತ್ತು ನೋಡಿ ಇದ್ರ ಜೊತೆಗೆ ಏನೇನು ಡಿಸೈರೇಬಲ್ ಎಕ್ಸ್ಪೀರಿಯನ್ಸಸ್ ಇರಬೇಕು ಆ ವಿಷಯಕ್ಕೆ ತಗ್ಗಟ್ಟಂಗೆ ಅಂತ ಹೇಳಿ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೆಕ್ಯಾನಿಕಲ್ ಅವ್ರಿಗೆ ಯಾವ್ಯಾವ ಸಾಫ್ಟ್ವೇರ್ಸ್ಗಳು ಗೊತ್ತಿರಬೇಕು, ಸೊ ಯಾವ್ಯಾವ ಟೂಲ್ಸ್ಗಳು ಗೊತ್ತಿರಬೇಕು ವರ್ಕ್ ಮಾಡೋದಕ್ಕೆ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನು ಈ ಒಂದು PDFಅಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಾನು ಈ ಒಂದು PDF ಎಲ್ಲ PDFಗಳ ಲಿಂಕ್ಗಳು ಮತ್ತು ಅಪ್ರೆಂಟಿಶಿಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಸೊ ಫ್ರೆಂಡ್ಸ್, ಈ ಎಲ್ಲ ಇನ್ಫಾರ್ಮೇಷನು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು, ಖಂಡಿತವಾಗ್ಲೂ ವೀಡಿಯೋನ ಶೇರ್ ಮಾಡಿ. ಮತ್ತು ಇದೇ ರೀತಿ ಡೈಲಿ ಜಾಬ್ ಅಪ್ಡೇಟ್ಸ್ಗೆ ಸ್ಮಾರ್ಟ್ ಜಾಬ್ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.